ಮಳೆನೇ ಇಲ್ಲ ಮಳೆನೇ ಬಿದ್ದಿಲ್ಲ ನಮ್ಮ ಊರು ಕೆರೆನೇ ತುಂಬಿಲ್ಲ ಅಂತ ಜನರಿಗೆ ಏನಾಗಿದೆ ಅಂದರೆ ಒಂದು ರಾಂಗ್ ಇಂಪ್ರೆಷನ್ ಬಂದುಬಿಟ್ಟಿದೆ ಜನರಿಗೆ ಒಂದು ಇಂಚ್ ಮಳೆ ಬಿದ್ದರೆ ಒಂದು ಎಕ್ರೆಯಿಂದ ಒಂದು ಲಕ್ಷದ ನಾಲ್ಕುನೂರ ನಲವತ್ತೊಂದು ಲೀಟರ್ ರಾಜ ಹೆಕ್ಟರ್ಗೆ ಒಂದು ಗುಂಟ ನೀವೇನಾದರೂ ನೀರಿಲ್ಲಿಸಲಿಕ್ಕೆ ಕೆರೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಆ ರೈತನ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಪೋಲ ಆಗದ್ರಲ್ಲಿ ಜಲವಲದಿಂದ ಬೇರೆಯವರ ಪಾಲ ಆಗೋದ್ರಲ್ಲಿ ಭೂಶಕ್ತಿ ಜಲಶಕ್ತಿ ಪಾಲದ ಸುತ್ತ ಹಾಕಿ ಗಟ್ಟಿ ಒಡ್ಡು ಒಡ್ಡಿಲ್ಲದ ಭೂಮಿ ಅದಕ್ಕೆ ನಮ್ಮ ಅಪ್ಪ ಹೇಳ್ದ ಲೇಯ್ ತೆಗ್ಗಿರ್ಬೇಕಂತ ಯಾವುದೇ ಒಂದು ವಸ್ತುವಿನ ಬೆಲೆ ಕಳ್ಕೊಳ್ಳೋವರೆಗೂ ನಮಗ್ ಗೊತ್ತಾಗೋದಿಲ್ಲ ಇನ್ನೇನದು ವಾಪಸ್ ಸಿಗೋದಿಲ್ಲ ಅಂತ ಗೊತ್ತಾದಾಗ ಸಮಸ್ಯೆ ತೀವ್ರ ಅನಿಸೋದಕ್ಕೆ ಆರಂಭ ಆಗುತ್ತೆ ಯಾಕೆ ಹೀಗಾಯ್ತು ಅಂತ ಕುರುಕ್ತೀವಿ ನೀರಿನ ವಿಚಾರದಲ್ಲೂ ನಾವು ಮಾಡ್ಕೊಳ್ತಿರೋ ಸಮಸ್ಯೆ ಅಂಥದ್ದೇನೆ ನಮಗೆ ನೀರು ಜೀವಜಲ ಎಲ್ಲದಕ್ಕೂ ನೀರು ಬೇಕು ಕೃಷಿಕರಂತೂ ನೀರಿನ ಮೇಲೆ ಬಹಳ ಅವಲಂಬಿತರಾಗ್ಬಿಟ್ಟಿದ್ದಾರೆ ಆದರೆ ಅದನ್ನು ನಾವು ಹೇಗೆ ಮೇಂಟೈನ್ ಮಾಡ್ತಿದ್ದೀವಿ ಅದನ್ನು ಸಿಕ್ಕಾಪಟ್ಟೆ ಅಬ್ಯೂಸ್ ಮಾಡ್ತಿದ್ದೀವಿ ಬೋರ್ವೆಲ್ ಕೊರಿತೀವಿ ನೀರಿನ ಬಾಡೀಸ್ ಏನಿದ್ದಾವೆ ಅಥವಾ ಕೆರೆ ಕಟ್ಟೆ ಇಂಥವುಗಳಿಗೆಲ್ಲ ಇಂಡಸ್ಟ್ರಿಯಲ್ ವೇಸ್ಟ್ಗಳನ್ನು ಬಿಟ್ಬಿಡ್ತೀವಿ ಹೀಗೆ ಇರುವ ನೀರಿನ ಕ್ವಾಲಿಟಿಯನ್ನು ಹಾಳು ಮಾಡ್ತಾ ಇದ್ದೀವಿ ಆದರೆ ಯೋಚನೆ ಮಾಡಿ ನೀರನ್ನೇ ನಂಬಿ ಆ ನೀರು ಸಿಗದೆ ಹೋದ್ರೆ ಬೆಳೆ ಬೆಳೆಯೋದಿಲ್ಲ ಬೆಳೆ ಬೆಳೆದಿಲ್ಲ ಅಂದ್ರೆ ರೈತನ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗೋದಿಲ್ಲ ಅವ್ರ ಲೈಫ್ ಹಾಗೇ ಇರುತ್ತೆ ನಾವು ಯಾಕೆ ನೀರಿನ ಬಗ್ಗೆ ಜವಾಬ್ದಾರಿಯುತವಾಗಿ ವರ್ತಿಸಬಾರ್ದು ಅಂತ ಯೋಚನೆ ಮಾಡಿದ್ದೀವ ಸೇವ್ ವಾಟರ್ ಅಂತೆಲ್ಲ ಪ್ಲಾನ್ ಮಾಡ್ತೀವಿ ಆದ್ರೆ ನಾವು ನಿಜವಾಗ್ಲೂ ಆ ಥರದ ದಿಸೆಯಲ್ಲಿ ಸಾಕ್ತಾ ಇದ್ದೀವ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ಈ ವಾಟರ್ ಗಾಂಧಿ ಅನ್ನೋರು ನಮ್ಮ ಮುಂದೆ ಬರ್ತಾರೆ ಅವರಿಗೆ ವಾಟರ್ ಸೋಲ್ಜರ್ಸ್ ವಾಟರ್ ವಾರಿಯರ್ಸ್ ಇಂಥವ್ರನ್ನ ಸೃಷ್ಟಿ ಮಾಡಬೇಕು ಅನ್ನೋ ಆಸೆ ಯಾರು ಅವರು ಈ ವಾಟರ್ ಸೋಲ್ಜರ್ಸ್ ವಾಟರ್ ವಾರಿಯರ್ಸ್ ನೀರನ್ನ ಮಳೆ ಬೀಳುತ್ತಲ್ಲ ನೀರು ಭೂಮಿಗೆ ಹಿಂಗೋ ಹಾಗೆ ಮಾಡಬೇಕು ಓಡೋ ನೀರನ್ನ ನಡೆಯೋ ಹಾಗೆ ಮಾಡ್ಬೇಕು ನಡೆಯೋ ನೀರನ್ನ ನಿಲ್ಲೋ ಹಾಗೆ ಮಾಡ್ಬೇಕು ಇದನ್ನ ಓದಿದೀವಿ ಟೆಕ್ಸ್ಟ್ ಬುಕ್ ನಲ್ಲಿ ಆದ್ರೆ ರಿಯಲ್ ಲೈಫ್ ನಲ್ಲಿ ಫಾಲೋ ಮಾಡಿದ್ದಾರೆ ಕೃತಕ ಕೆರೆಗಳನ್ನ ನಿರ್ಮಿಸಿದ್ದಾರೆ ಈ ವಾಟರ್ ಗಾಂಧಿ ಹಾಗಾದ್ರೆ ಇವರ ಸಾಧನೆ ಏನು ಇವರ ಮಾತುಗಳಲ್ಲಿ ನೀರು ಎಷ್ಟು ಮುಖ್ಯ ಅನ್ನೋದನ್ನ ತಿಳ್ಕೊಳ್ಳೋಣ ಅದೇ ವಾಟರ್ ಗಾಂಧಿ ಅಯ್ಯಪ್ಪ ಮಸಗಿ ಅವರ ಮಾತುಗಳಲ್ಲಿ ಮಳೆನೇ ಇಲ್ಲ ಮಳೆನೇ ಬಿದ್ದಿಲ್ಲ ನಮ್ಮೂರ್ ಕೆರೆನೇ ತುಂಬಿಲ್ಲ ಹೌದು ಅಂತ ಜನರಿಗೆ ಏನಾಗಿದೆ ಒಂದು ರಾಂಗ್ ಇಂಪ್ರೆಷನ್ ಬಂದ್ಬಿಟ್ಟಿದೆ ಜನರಿಗೆ ಏನಾಯ್ತು ಈ ಬೋರ್ ಬಂದ್ವಲ್ಲ ಹತ್ತೊಂಬತ್ತು ಹೌದು ಬೋರ್ ಬಂದ ಮೇಲೆ ಇವ್ರೇನ್ ಮಾಡಿದ್ರು ಎಲ್ಲ ಯಾವುದು ಒಟ್ಟು ನಾಲ್ಕು ನೀರಿದೆ ನಿಮ್ಗೆ ನನ್ಗೆ ಗೊತ್ತಿಲ್ಲ ಸಬ್ ಸರ್ಫೇಸ್ ಅಂತಿದೆ ಇದು ಮ್ಯಾಗ ಏನ್ ಬೀಳುತ್ತಲ್ಲ ಇದು ಮನೆ ಮಾಡಿದ ಮೇಲೆ ಸಬ್ ಸರ್ಫೇಸ್ ಅಂತ ನಾವು ಹೇಳ್ತೀವಿ ಇನ್ನೊಂದು ಸಬ್ ಸಾಯಿಲ್ ವಾಟರ್ ಅಂತ ನಾವು ಹೇಳ್ತೀವಿ ಹಿಂದೆ ಒಂದು ಬಾವಿ ಭಾವತಾಗಿ ನೀರು ಬರ್ತಾ ಇತ್ತಲ್ಲ ಅದು ಸಬ್ ಸಾಯಿಲ್ ವಾಟರ್ ಅಂತ ಹೇಳ್ತೀವಿ ಇನ್ನೊಂದು ಡೀಪ್ ಸಾಯಿಲ್ ವಾಟರ್ ಇದೆ ನೂರು ನೂರ ಕೆಳಗೆ ಇನ್ನೊಂದು ವಾಟರ್ ಇದೆ ಅದು ಡೀಪ್ ಸಾಯಿಲ್ ಅಂತ ಹೇಳ್ತೀವಿ ಇದು ಗ್ರೌಂಡ್ ವಾಟರ್ ಅಂತ ಲಾಸ್ಟ್ ವಾಟರ್ ನಾಲ್ಕು ನೀರಿದೆ ಈ ನಾಲ್ಕು ನೀರನ್ನು ನಾವು ಹೊರಗೆ ಮಾಡಿ ಏನದು ಒಂದಕ್ಕೊಂದು ಕೆಲಸ ಮಾಡ್ತಾವೆ ನಾಲ್ಕು ಚಾರ್ಜ್ ಮಾಡಿದ್ರೆ ಮಾತ್ರ ಅವ್ನ ನೀರು ಸಮಸ್ಯೆಯಿಂದ ಹೊರಗೆ ಬರ್ತೀವಿ ಅಂತಕ್ಕಂಥದ್ದನ್ನು ನಾನು ನಾನು ಒಂದು ನಲವತ್ತು ವರ್ಷದ ಒಂದು ನನ್ನ ಜರ್ನಿಯಲ್ಲಿ ನಾನು ಕಂಡುಕೊಂಡಿದ್ದೀನಿ ನಾನು ಸರಿ ಈಗ ಒಂದು ಮುಖ್ಯ ಅಂದರೆ ನೀರು ಏನು ಅಂತ ನಾವು ಹೇಳ್ತೀವಲ್ವಾ ಎರಡೊಂದು ಹೈಡ್ರೋಜನ್ ಒಂದೊಂದು ಹಾಕಿ ನೀರು ಹಾಕಿದರೆ ಆಕ್ಸಿಜನ್ ಹಾಕಿದರೆ ನೀರಾಗುತ್ತೆ ಆಗುತ್ತೆ ಇದು ಸಿದ್ಧಾಂತ ಈ ಸಿದ್ಧಾಂತದ ಪ್ರಕಾರ ನೀವೇನಾದರೂ ಲ್ಯಾಬಲ್ಲಿ ನೀರನ್ನ ಉತ್ಪತ್ತಿ ಮಾಡೋಕ್ಕೆ ಸಾಧ್ಯತೆ ಇದೆಯಾ ಇದೆಯಾ ಇಲ್ಲ ಅದು ಸಿದ್ಧಾಂತ ಮಾತ್ರ ಸಿದ್ಧಾಂತ ಮಾತ್ರ ನೀರನ್ನು ತಕ್ಕಂಥ ಏನಿದ್ರು ಮಳೆಯಿಂದನೇ ಬರಬೇಕು ಅನ್ನೋದು ಯಾರಿಗೂ ಗೊತ್ತಿಲ್ಲ ಏನು ಹೇಳ್ತಾನೆ ರೈತ ಇವತ್ತು ಹೇ ಏನರ ಎಪ್ಪ ಅವರೇ ಮೂರು ಭಾಗ ನೀರು ಐತಿ ಒಂದೇ ಭಾಗ ಭೂಮಿ ಐತಿ ಎಲ್ಲಿ ಬೋರ್ ಹಾಕಿ ನೀವು ಸಿಗುತ್ತಂತ ಒಂದು ಆಗಿದೆ ಈಗ ಮಕ್ಕಳು ಕೇಳಿ ನೀವು ನೀರಿಲ್ಲಿಂದ ಬರ್ತಾನ ನೀರು ನಲ್ಲಿಯಿಂದ ಬರ್ತಾನಂಥ ಸ್ಥಿತಿ ಇವತ್ತು ಮುಟ್ಟಿದ್ದೀವಿ ಹಾಲಲ್ಲಿಂದ ಹೇಳಿ ಹಾಲು ಇವತ್ತು ನಂದಿನಿಂದ ಬರ್ತವೆ ಪ್ಯಾಕೆಟಿಂದ ಬರ್ತಂತ ಹೇಳ್ತಾ ಇದೀವಿ ಅಂತ ಸ್ಥಿತಿಗೆ ಇವತ್ತು ನಾವು ಮುಟ್ಟಿದ್ದೀವಿ ನೀರಿಗೆ ಮಳೆ ಆಧಾರ ಮಳಿಗೆ ಕಾಡು ಆಧಾರ ಕಾಡನ್ನ ಉಳಿಸಿ ಬೆಳೆಸಲಿಕ್ಕೆ ನಾವು ನೀವು ಮತ್ತು ಹುಲಿ ಆಧಾರ ಕಂಪಾರ್ಟ್ಮೆಂಟ್ ಬಿಂಡಿಂಗ್ ಅಂತಂದ್ರೆ ಬೀಳ್ತಕ್ಕಂಥ ಮಳೆ ಏನು ಮಳೆ ಬೀಳುತ್ತಲ್ಲ ಏವರ್ ಸಲ ಆಟ್ ಮಳೆ ಕಮ್ಮಿ ಆಯ್ತು ಇಷ್ಟು ಮಳೆ ಕಮ್ಮಿ ಅಂತಂದ್ರೆ ನಾನು ಹೇಳೋದು ಹೇಳಿದ್ರೆ ಬಿದ್ದ ಮಳೆಯೊಳಗ ಬಿದ್ದ ಮಳೆಯೊಳಗ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ನಾವು ಹಾರ್ಟ್ ಮಾಡಿದ್ರೆ ನಾವು ಸಫಿಷಿಯೆಂಟ್ ಸಫಿಶಿಯಂಟ್ ಅದಕ್ಕಾಗಿ ನಾನು ಕಂಪಾರ್ಟ್ಮೆಂಟ್ ಬಂಡಿಂಗ್ ಅಂತ ಡಿಸೈನ್ ಮಾಡಿದೆ ಓಕೆ ಮೊದಲೇನ್ ಮಾಡ್ತಾ ಇದ್ದೆ ಪಿಟ್ಟು ಟಂಚು ಮಾಡ್ತಾ ಇದ್ದೆ ಅದಕ್ಕೆ ಮರಳಸು ಚೀಪ್ ಚಿಪ್ಪು ಮರಳು ತುಂಬ್ತಾ ಇದ್ದೆ ಇವತ್ತು ಮರಳು ಬಹಳ ಕಾಸ್ಟ್ಲಿ ಆಗ್ಬಿಡುತ್ತೆ ಮರಳು ತುಂಬಲಿಕ್ಕೆ ಆಗೋದಿಲ್ಲ ಅಥವಾ ಜಲ್ಲಿ ತುಂಬಕ್ಕೆ ಆಗೋದಿಲ್ಲ ಅದಕ್ಕೆ ಕಂಪಾರ್ಟ್ಮೆಂಟ್ ಬಂಡಿಂಗ್ ಅಂತಕ್ಕಂಥದ್ದು ನಿಮ್ಮ ಲ್ಯಾಂಡ್ ಸ್ಲೋಪ್ ಏನಿದೆಯಲ್ಲ ನಿಮ್ಮ ಲ್ಯಾಂಡ್ ಸ್ಲೋಪ್ ಮೇಲೆ ನಾನೇನು ಮಾಡ್ತೀನಿ ಒಂದು ಎಕರೆ ಕಂಪಾರ್ಟ್ಮೆಂಟ್ ಅಂದರೆ ರೈಲ್ವೆ ಬಗ್ಗೆ ಇರ್ತವ್ರೆ ಆ ಥರ ಒಂದು ಎಕರೆ ಕಂಪಾರ್ಟ್ಮೆಂಟು ಸ್ವಲ್ಪ ಇದ್ದರೆ ಎರಡು ಎಕರೆ ಸ್ವಲ್ಪ ಇದ್ದರೆ ಇನ್ನೂ ಮೂರು ಎಕರೆ ಅಥವಾ ನಾಲ್ಕು ಎಕರೆ ಪೂರ್ತಿ ಏನಪ್ಪಾ ಕೆಲವ್ರು ಕೆಲವರು ಹೇಳ್ತಾರೆ ಅಯ್ಯಪ್ಪ ಮಸ್ಕಿ ಅವರೇ ನಮ್ಮ ಲ್ಯಾಂಡ್ ಫುಲ್ಲು ಫ್ಲ್ಯಾಟಾಗಿದ್ದ ರೀ ನಮಗೆ ಕಂಪಾರ್ಟ್ಮೆಂಟ್ ಬೇಕಾಗಿಲ್ಲ ಅಲ್ಲೂ ಕೂಡ ನೀವು ಹರಿದೋಗುತ್ತೆ ಇವನ್ ಲ್ಯಾ ಲ್ಯಾಂಡ್ ಆಗಿದ್ರೂ ಕೂಡ ನಾಲ್ಕು ಎಕರೆ ಕಂಪಾರ್ಟ್ಮೆಂಟ್ ಇಸ್ ವೆರಿ ಮಸ್ಟ್ ಓಕೆ ಹೇಗೆ ಪ್ಲಾನ್ ಮಾಡಬೇಕು ಹೇಗೆ ಅಂತ ಹೇಳಿದ್ರೆ ಆ ಲ್ಯಾಂಡ್ ನಾವು ನೋಡ್ಕೊತೀವಲ್ಲ ನೋಡ್ಕೊಂಡ ಮೇಲೆ ಸ್ಲೋಪ್ ಅಂತ ಹೇಳಿದೆ ನಿಮಗೆ ಏನು ಅಕ್ರಾಸ್ ದಿ ಸ್ಲೋಪ್ ಅಕ್ರಾಸ್ ದಿ ಸ್ಲೋಪ್ ಏಯ್ಟಿ ನೈನ್ ಮೀಟರ್ಸ್ ಅದೊಂದು ಸೈಜ್ ಅದವ್ರಿ ಆಕ್ಚುಲಿ ಒಂದು ಎಕರೆಗೆ ಒಂದು ಸೈಜ್ ಇದೆ ಆ ಸೈಜಲ್ಲಿ ಅದನ್ನು ಏನು ಮಾಡಬೇಕು ನಾವು ಕೆಳಗಡೆ ಹಿಂಗೆ ಹರಿತೈತೆ ನೀರು ಅಂತ ಹೇಳಿದ್ರೆ ಕೆಳಗಡೆ ಲೋ ಲೈಂಗ್ ಏರಿಯಾದಲ್ಲಿ ಟ್ರೆಂಚ್ ಮಾಡಬೇಕು ಓಕೆ ಒಂದು ಮೀಟರ್ ಒಂದು ಮೀಟರ್ ಹತ್ತು ಮೀಟರ್ ಉದ್ದ ಸರಿ ಜೆ ಸಿ ಬಿಯಿಂದ ಮಾಡೋಕ್ಕಾಗಲ್ಲ ಕಾಸ್ಟ್ಲಿ ಆಗುತ್ತೆ ಸರಿ ಒಂದು ಮೀಟರ್ ಒಂದು ಮೀಟರ್ ಆಳ ಹತ್ತು ಮೀಟರ್ ಉದ್ದ ಮಣ್ಣು ತೆಗೆದು ಮೇಲೆ ಹಾಕಬೇಕು ಸರಿ ತಿರ್ಗಾ ಒಂದು ಮೀಟರ್ ಬಿಡ್ಬೇಕು ಒಂದು ಮೀಟರ್ ಒಂದು ಒಂದು ಮೀಟರ್ ತಿರ್ಗಾ ಹತ್ತು ಮೀಟರ್ ಒಂದು ಮೀಟರ್ ಬಿಡ್ಬೇಕು ಒಂದೇ ಸರಿ ತೆಗೆದು ಏನಾಗುತ್ತೆ ನಿಮಗೆ ಎಲ್ಲ ನೀರು ಲೋ ಲೈಂಗ್ ಏರಿಯಾದಲ್ಲಿ ಹೋಗ್ಬಿಟ್ಟು ಕಲೆಕ್ಟ್ ಆಗುತ್ತೆ ಅನ್ನೋ ಸಲುವಾಗಿ ಎಂಟೈರ್ ಏರಿಯಾ ಹಾರಾಷ್ಟು ಮಾಡಬೇಕು ಸರಿ ಹಾಗಾದ್ರೆ ನೀರು ಮುಖ್ಯ ಯಾರಿಗೆ ಬರೀ ಕೃಷಿಕರಿಗ ಇಲ್ಲ ಗ್ರಾಮದಲ್ಲಿ ವಾಸ ಮಾಡಿ ಕೃಷಿ ಮಾಡದೇ ಇದ್ರೂ ನೀರು ಮುಖ್ಯ ನಗರದಲ್ಲಿ ವಾಸ ಮಾಡಿ ನಿಮ್ದೊಂದು ಕಾರ್ಪೊರೇಟ್ ಕಂಪ್ನಿ ಇದೆ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಿದ್ದೀರಿ ಎಲ್ಲ ಕಡೆಗಳಲ್ಲೂ ನೀರನ್ನು ನಾವು ಪೋಲ್ ಮಾಡ್ತಾ ಇದ್ದೀವಿ ಅದನ್ನ ಸೇವ್ ಮಾಡುವ ಕೆಲಸ ಆಗಬೇಕು ಇದಕ್ಕೆ ಒಂದು ಡಾಟಾ ಪುಷ್ಟಿ ನೀಡುತ್ತೆ ಏನಪ್ಪಾ ಅದು ಅಂತಂದ್ರೆ ಮಳೆ ಕಡಿಮೆ ಆಗಿಲ್ಲ ಮಳೆನ ನಾವು ದೂಷಿಸ್ತೀವಿ ಅಯ್ಯೋ ಮಳೆ ಕೈ ಕೊಡ್ತೀರಿ ನಮ್ಮ ಲೈಫೇ ಹಾಳಾಯ್ತು ಹ್ಮ್ ಮಳೆ ಯಾವಾಗ ಯಾವಾಗ ಬರ್ಬೇಕಾಗಿತ್ತಲ್ಲ ಆ ಟೈಮಲ್ಲಿ ಬರ್ತಾ ಇಲ್ಲ ಅಂದ್ರೆ ಮಳೆಯ ಪ್ಯಾಟರ್ನ್ ಚೇಂಜ್ ಆಗಿದೆ ಮಳೆ ಅಷ್ಟೇ ಇದೆ ನಮಗೆ ಯಾವಾಗ ಯಾವಾಗ ಮಳೆ ನೀರು ಸಿಗುತ್ತೆ ಅದನ್ನು ನಾವು ಸ್ಟೋರ್ ಮಾಡ್ಕೊಳ್ಬೇಕು ಈಗ ನಿಮ್ಗೆ ದುಡಿಮೆ ಚೆನ್ನಾಗಿದ್ದಾಗ ಬ್ಯಾಂಕ್ ಬ್ಯಾಂಕ್ನಲ್ಲಿ ಕಷ್ಟ ಕಾಲಕ್ಕೆ ಅಂತ ಇಡ್ತೀರಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಎಫ್ ಡಿ ಮಾಡ್ತೀರಿ ಆರ್ ಡಿ ಮಾಡ್ತೀರಿ ಕರೆಕ್ಟ್ ಅಲ್ವಾ ನೀರನ್ನು ಏನು ಮಾಡ್ತಿದ್ದೀರಿ ನೀವು ನೀರನ್ನು ದುಡ್ಡಿನ ಥರಾನೇ ನೋಡಿ ನೀವು ಎಲ್ಲೇ ಇರಿ ನೀರನ್ನು ಉಳಿಸೋದಕ್ಕೆ ಬೇಕಾಗಿರುವ ಲೋ ಕಾಸ್ಟ್ ಮೆಥಡ್ಗಳನ್ನು ಫಾಲೋ ಮಾಡಿ ನೀರನ್ನು ಭೂಮಿಗೆ ಮತ್ತೆ ರೀಚಾರ್ಜ್ ಮಾಡಿ ಬಡ್ಡಿ ಸಮೇತ ಈ ಭೂಮಿ ಅನ್ನೋ ಬ್ಯಾಂಕ್ ನಿಮ್ಗೆ ವಾಪಸ್ ಕೊಡ್ತಾ ಹೋಗುತ್ತೆ ಸೊ ಅದರ ಬಗ್ಗೆ ನಮ್ಮ ಮಾರ್ಗದರ್ಶಕರು ಏನಂತಾರೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ ಕೆರೆ ಒಂದು ಹೆಕ್ಟರ್ಗೆ ಒಂದು ಗುಂಟ ಕೆರೆ ಅಂತ ನಾನು ಹೇಳಿದೆ ಹೆಕ್ಟರ್ಗೆ ಒಂದು ಗುಂಟ ನೀವೇನಾದ್ರೂ ನೀರಿಲ್ಲಿಸಲಿಕ್ಕೆ ಕೆರೆ ಮಾಡಲಿಕ್ಕೆ ಅವಕಾಶ ಕೊಟ್ಟರೆ ಆ ರೈತನ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೆರೆಗಳು ಯಾಕೆ ಇರಬೇಕು ಕೆರೆಗಳನ್ನು ನಮ್ಮ ಹಿರಿಕರ್ ಹಿಂದೆ ಯಾಕೆ ನಿರ್ಮಾಣ ಮಾಡಿದ್ರು ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ ನಲವತ್ತು ಸಾವಿರ ಕೆರೆಗಳನ್ನು ನಮ್ಮ ಹಿರಿಕರು ಕಟ್ ಕಟ್ಟಿಸಿದ್ದಾರೆ ಇವತ್ತು ಗೊತ್ತೇ ಇಲ್ಲ ಗೊತ್ತಿಲ್ಲ ಹಾಸನದಲ್ಲಿ ಸೂಳೆ ಸಂಕವ್ವ ಆಕೆ ಏನೇ ಒಂದು ಇದರಿಂದ ಅನೈತಿಕ ಗತಿಯಿಂದ ಹಣ ಸಂಪಾದನೆ ಮಾಡಿದರೂ ಸಹಿತ ಆ ತಾಯಿ ಕೆರೆಗಳ ನಿರ್ಮಾಣ ಮಾಡಲಿಕ್ಕೆ ಆ ದುಡ್ಡನ್ನು ವಿನಿಯೋಗಿಸಿದ್ದು ಅದಕ್ಕೆ ಆ ಹಾಸನದಲ್ಲಿ ಆ ಕೆರೆಗಳು ಎಂಟು ಕೆರೆಗಳಿಗೆ ಸೂಳೆ ಸಂಕವ್ವನ ಕೆರೆ ಅಂತ ಹೇಳ್ತಾರೆ ನಲವತ್ತು ಸಾವಿರ ಕೆರೆ ಈ ರಾಜ್ಯದಲ್ಲಿದ್ವಲ್ಲ ಇವತ್ತು ತೊಂಬತ್ತು ಪರ್ಸೆಂಟ್ ಕೆರೆಗಳು ಮುಚ್ಚಿ ಹೋಗಿದ್ದಾವೆ ಮುಚ್ಚಿ ಹೋಗಿದ್ದಾವೆ ಇನ್ನು ಹತ್ತು ಪರ್ಸೆಂಟ್ ಕೆರೆಗಳಿದ್ದಾವೆ ಅವು ಕೂಡ ಇವತ್ತು ಅಳಿವಿನ ಅಂಚಿನಲ್ಲಿದ್ದಾರೆ ಉದಾಹರಣೆಗೆ ಬೆಂಗಳೂರು ತೆಗೆದುಕೊಂಡ್ರೆ ಮುನ್ನೂರ ಎಂಬತ್ತೆರಡು ಕೆರೆಗಳನ್ನು ಕೆಂಪೇಗೌಡರು ಕಟ್ಟಿಸಿದ್ರು ಅವತ್ತು ನಾನು ಹತ್ತೊಂಬತ್ತು ನೂರ ಎಂಬತ್ತೇಳರ ಬಂದಾಗ ಬೆಂಗಳೂರಿನಲ್ಲಿ ಬಾವಿಯಿಂದ ನಾನು ನೀರಿನ ಕೈಯಿಂದ ತೊಗೊಂಡಿದ್ದೀನಿ ಎಪ್ಪತ್ತೇಳರಲ್ಲಿ ಇವತ್ತು ಯಾವ ಬಾವಿಯಾಗೂ ನೀರಿಲ್ಲ ಎರಡು ಸಾವಿರ ನೀರು ಅದಕ್ಕೆ ಏನಂದ್ರೆ ಕೆರೆ ಭಾಳ ರೀ ಅದಕ್ಕೆ ಏನು ಹೇಳ್ತಾಯಿದ್ರು ಹಿರಿಯರು ಅಂದರೆ ಊರಿಗೊಂದು ಕೆರೆ ಬೋರು ಬಾವಿಗಳಿಗೆಲ್ಲ ಸೆಲೆ ಜೀವರಾಶಿಗಳಿಗೆಲ್ಲ ನೆಲೆ ನೆಲ ಜಲ ಜನಕ್ಕೆಲ್ಲ ಬೆಲೆ ಅಂತಿದ್ದವು ಅದಕ್ಕೆ ಕೆರೆ ಅಂತಕ್ಕಂಥದ್ದು ಕೆರೆ ಅಂತಕ್ಕಂಥದ್ದು ನಮ್ಮ ಹೃದಯ ಇದ್ದಂಗೆ ಏನು ಮಾಡುತ್ತೆ ಹೃದಯ ಎಲ್ಲ ಕೆಟ್ಟ ತೆಗೆದುಕೊಂಡು ಫಿಲ್ಟರ್ ಮಾಡಿ ಬೇರೆ ಬೇರೆ ಅಂಗಗಳಿಗೆ ಕಳಿಸುತ್ತೆ ಹಾಗೆ ಕೆರೆ ಏನು ಮಾಡುತ್ತೆ ಅಂದರೆ ಎಲ್ಲ ಮಣ್ಣು ಮಿಶ್ರಿತ ನೀರು ಕೆಟ್ಟ ನೀರನ್ನು ತೆಗೆದುಕೊಂಡು ಫಿಲ್ಟರ್ ಮಾಡಿ ಸುತ್ತಮುತ್ತ ಇರ್ತಕ್ಕಂಥ ಬೋರು ಬಾವಿಗಳಿಗೆ ಅದು ಸಪೋರ್ಟ್ ಮಾಡುತ್ತೆ ಮಾತಾಡ್ತಾ ಇರೋದು ಸೊ ಅಡಿ ಹತ್ತು ಅಡಿ ಆಳ ಗುಂಡಿ ಒಂದು ಗುಂಡಿ ಒಟ್ಟು ಹತ್ತು ಗುಂಡಿ ಬರ್ತದೆ ಒಂದು ಎಕರೆಗೆ ಇಲ್ಲೇನು ಮಾಡ್ಬೇಕಂದ್ರೆ ಒಂದು ಗುಂಡಿಯಿಂದ ಇನ್ನೊಂದು ಗುಂಡಿ ಹತ್ತಡಿ 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 ಆಳ ತೆಗೆದು ಮಣ್ಣನ್ನು ಅಲ್ಲೇ ಲೆವೆಲ್ ಮಾಡ್ರಿ ಒಂದು ಗುಂಡಿಯಿಂದ ಇನ್ನೊಂದು ಗುಂಡಿಗೆ ಯಾಕಂದ್ರೆ ಇರಬೇಕು ಸುಮ್ಮನೆ ನಾನು ಅವರು ಒಂದು ಗುಂಡಿಯಿಂದ ಇನ್ನು ಯಾವುದೇ ಡೈರೆಕ್ಷನ್ ನೋಡಿದ್ರೆ ಮೂವತ್ತು ಅಡಿ ಇರಬೇಕು ಅಂತ ಇನ್ನೊಂದು ಗುಂಡಿಗೆ ಇಲ್ಲಿಂದ ಮೂವತ್ತು ಅಡಿ ಇಲ್ಲಿ ಹಿಂಗೆ ತೋಟ ಮೂವತ್ತು ಅಡಿ ಹಿಂಗೆ ಒಟ್ಟು ಹೆಂಗೇ ಮಾಡಿದ್ರು ಒಂದು ಗುಂಡಿಯಿಂದ ಇನ್ನೊಂದು ಗುಂಡಿಗೆ ಮೂವತ್ತಡಿ ಅಂತರದಲ್ಲಿ ನೀವು ಮಾಡಿದರೆ ಒಂದು ಎಕರೆಕ್ಕೆ ಹತ್ತು ಗುಂಡಿ ಬರ್ತವೆ ಆಯ್ತರೆ ಒಂದು ಗುಂಡಿ ಒಂದು ವರ್ಷಕ್ಕೆ ಕಮ್ಮಿ ಅಂದ್ರೆ ಒಂದು ಲಕ್ಷ ಲೀಟರ್ ನೀರು ಕುಡಿಯುತ್ತೆ ಸೊ ಒಂದು ವರ್ಷಕ್ಕೆ ಕಮ್ಮಿ ಅಂದ್ರೆ ಒಂದು ಲಕ್ಷ ಲೀಟರ್ ನೀರು ಕುಡಿಯುತ್ತೆ ಸರಿ ಆಯ್ತಾ ಈಗ ಇನ್ನೊಂದು ಇನ್ನೊಂದು ಸೈಜ್ ಇದೆ ಅಡಿ ಅಂತ ಸೊ ಅಲ್ಲಿ ಒಂದು ಗುಂಡಿಯಿಂದ ಇನ್ನೊಂದು ಗುಂಡಿಗೆ ಒಂದು ಇಪ್ಪತ್ತಿಪ್ಪತ್ತೈದು ಅಡಿ ಅಂತರ ಅದು ಕೂಡ ಯಾವುದೇ ಡೈರೆಕ್ಷನ್ ನೋಡಿದ್ರು ಆ ಇದರಲ್ಲಿ ಈಗ ಅರ್ಬನ್ ಬಗ್ಗೆ ತಗೊಳ್ಳಿ ಇಂಡಸ್ಟ್ರಿ ಬಗ್ಗೆ ತೊಗೊಳ್ಳೋದಾದರೆ ಈಗ ಮನೆಗಳಿಗೆ ಈಗ ಇಂಡಸ್ಟ್ರಿ ಮತ್ತು ಅಗ್ರಿಕಲ್ಚರ್ ಎರಡು ಸೇಮ್ ರೀ ಸರಿ ಸಿಸ್ಟಮ್ ಈಸ್ ಸೇಮ್ ಇಂಡಸ್ಟ್ರಿ ಅರ್ಬನ್ ಅದು ಅರ್ಬನ್ ಡಿಫ್ರೆಂಟ್ ಆಗುತ್ತೆ ಅರ್ಬನ್ ಏನೇ ಮನೆಗಳಿದಾವಲ್ಲ ಎಲ್ಲರಿಗೂ ಮಾಳಿಗೆ ಇದೆ ರೂಪಟು ಹಾರ್ವೆಸ್ಟಿಂಗ್ ಇಲ್ಲಿ ಮಾಡತಕ್ಕಂಥದ್ದು ಮಾಳಿಗೆ ಮೇಲ್ಚಾವಣಿ ಮನೆ ನೀರು ಸಂಗ್ರಹ ಅಂತ ನಾನು ಹೇಳ್ತೀನಿ ಸರಿ ಸೊ ಎಲ್ಲ ಪ್ರತಿಯೊಬ್ಬರು ಮೇಲ್ಚಾವಣಿ ಮನೆ ನೀರು ಸಂಗ್ರಹ ಇಂಗು ಬಚ್ಚು ಮನೆಗೊಂದು ಇಂಗು ಬಾವಿ ಮಾಡಿಬಿಟ್ರೆ ನಾವು ನಮ್ಮ ನೀರು ಸಮಸ್ಯೆಯಿಂದ ನಾವು ಪೂರ್ ಸಂಪೂರ್ಣ ಹೊರ ಬರ್ಬೋದು ಇದು ಇಲ್ಲಿ ರೂಪೋಟ್ರ ಹಾರ್ವೆಟಿಂಗಲ್ಲಿ ಏನಾಗುತ್ತೆ ಅಂದರೆ ಒಂದು ತರ್ಟಿ ಫಾರ್ಟಿ ರೂಪಿನಿಂದ ಒಂದು ವರ್ಷಕ್ಕೆ ಬೆಂಗಳೂರ ಬೀಳ್ತಕ್ಕಂಥ ಮಳೆಯಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ನೀರು ಬರುತ್ತೆ ಓಕೆ ಇದಕ್ಕೊಂದು ಆನ್ಲೈನ್ ಫಿಲ್ಟರ್ ಅಂತ ಡಿಸೈನ್ ಮಾಡಿದ್ದೀನಿ ಮನೆಗಳಿಗೆ ಮಾತ್ರ ಇದು ಅಪಾರ್ಟ್ಮೆಂಟ್ಗಳ್ಗ ಸೊ ಅಲ್ಲಿ ಏನಾಗುತ್ತೆ ಅಂದರೆ ಆ ಒಂದು ಆನ್ಲೈನ್ ಫಿಲ್ಟರ್ನ ತರ್ಟಿ ಫಾರ್ಟಿಗೆ ಒಂದು ಆನ್ಲೈನ್ ಫಿಲ್ಟರ್ ಸಾಕ್ರಿ ಆರುವ ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀವಿ ನಾವು ಓಕೆ ಸೊ ಇಲ್ಲೇನಾಗುತ್ತೆ ಇಲ್ಲಿ ಕೂಡ ನನ್ನದು ಕಾನ್ಸೆಪ್ಟ್ ಬಂದು ಬಾಟಮ್ ಟು ಟಾಪ್ ಇವತ್ತೆಲ್ಲ ತುಂಬ ಜನ ನಾನು ಮಾಡ್ಲೇ ನೀರು ಮಾಡ್ತೀನಿ ನೀನು ಮಾಡ್ತೀನಿ ಬರ್ತಾ ಇದ್ದಾರೆ ಎಲ್ಲರಿಗೂ ಈ ಸಿಸ್ಟಮ್ ಗೊತ್ತಿಲ್ಲ ಟಾಪ್ ಟು ಬಾಟಮ್ ಮಾಡ್ತಾರೆ ವಿದಿನ್ ನೋ ನಿಮ್ಮ ಸಿಟ್ಟಪ್ಪ ಚೌಕ ಆಗುತ್ತೆ ಆದರೆ ನಂದು ಕಾನ್ಸೆಪ್ಟ್ ರೀ ಬಾಟಮ್ ಟು ಟಾಪ್ ಫಸ್ಟ್ ಎಲ್ಲೇ ಬೋರ್ ತೋ ಎಲ್ಲೇ ತೋರಿ ನಾನು ಕಾನ್ಸೆಪ್ಟಲ್ಲಿ ಫಸ್ಟ್ ನೀರನ್ನ ಬಾಟಮ್ ಕಳಿಸ್ತೀನಿ ಅದಕ್ಕೆ ಫಿಲ್ಟರ್ ಸಿಸ್ಟಮ್ ಮಾಡ್ತೀನಿ ಮ್ಯಾಗ ಫಿಲ್ಟರ್ ಆಗಿ ಫಿಲ್ಟರ್ ಮೆಟೀರಿಯಲ್ ಇರುತ್ತೆ ಮ್ಯಾಗ್ ಬರ್ತದೆ ಮ್ಯಾಗ್ ಬಂದು ಬೋರ್ ಸೊ ಇಲ್ಲೊಂದು ಬೋರ್ ಇದೆ ಹೌದು ಕೆರೆಯಿಂದ ಇದಕ್ಕೊಂದು ಇನ್ಪುಟ್ ಇದೆ ಪೈಪ್ ಇದೆ ಆರ್ ಹೇಗೆ ಹೇಗೆ ರೀಚಾರ್ಜ್ ಆಗುತ್ತೆ ಸರ್ ಓಕೆ ಇದೇನಿಲ್ಲ ಈ ಬೋರ್ ಸುತ್ತ ಹದಿನೈದು ಹದಿನೈದು ಗುಂಡಿ ತೆಗೆದಿ ನೋಡಿ ಹದಿನೈದು ಹದಿನೈದು ಅಡಿ ಗುಂಡಿ ಇದೆ ಸರಿ ಪಟ್ಟ ಗುಂಡಿ ಅದರೊಳಗೆ ಎಂಟು 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 ಒಂದು ಗುಂಡಿ ಇದೆ ಒಳಗಡೆ ಎರಡು ಗುಂಡಿ ಒಂದು ಹೊರಗ ಒಂದು ಒಳಗೆ ಗುಂಡಿ ಎಂಟಡಿ ಎಂಟು ಹದಿನೈದು ಅಡಿ ಇದೆ ಅದು ಹದಿನೈದು ಅಡಿ ಇದೆ ಕೆಳಗಡೆ ಏನು ಮಾಡಿದ್ರೆ ಅಡಿ ಅಷ್ಟು ಜೆಲ್ಲಿ ತುಂಬಿರ್ತೀವಿ ಅಲ್ಲಿ ಇನ್ನೊಂದು ಸಣ್ಣ ಟ್ಯಾಂಕ್ ಇದೆ ಮೂರು ಬೈ ಮೂರು ಬೈ ಮೂರು ಹ್ಮ್ ಸೊ ಆ ನೀರು ಏನಾಗುತ್ತೆ ಆ ಇದು ಆ ಇದು ತುಂಬಿದ್ವಿ ಅಲ್ಲ ಇದೆಲ್ಲ ಸುತ್ತ ಇದು ಇದು ಬಂದು ಸುಮ್ಮನೆ ಕಟ್ಟಿರೋದು ಇದು ಬಂದು ಪಕ್ಕ ಪ್ಲಾಸ್ಟಿಂಗ್ ಇದು ಆಚೆ ಕಡೆ ಸುಮ್ಮನೆ ಕಟ್ಟಿದ್ವಿ ಅಷ್ಟೇ ಒಳಗಡೆ ಮಾತ್ರ ಪ್ಲಾಸ್ಟಿಕ್ ಪಕ್ಕ ಪ್ಲಾಸ್ಟಿಂಗ್ ಮಾಡಿದ್ವಿ ಏನಿದ್ರು ನೀರ್ ಅದ್ರ ಮೇಲೆ ಬರ್ಬೇಕು ಮೇಲೆ ಬರುವಾಗ ಕಿಸಿಂಗ್ ಪೈಪ್ ಏನ್ ಮಾಡಿದೀವಿ ಕಳಗಡೆಯಿಂದ ಒಂದ್ ಅಡಿ ಬಿಟ್ಟು ಒಂದು ಮೀಟರ್ ಅಂತರದಲ್ಲಿ ಅದಕ್ಕೆ ಹೋಲ್ ರೀ ಎಂಟು ಸುತ್ತ ನೆಟ್ಲಾನ್ ಸುತ್ತಿದ್ವಿ ರೀ ಬರ್ತಕ್ಕಂತ ನೀರು ಆರು ಸ್ಟೇಜ್ ಅಲ್ಲಿ ಫಿಲ್ಟರ್ ಆಗುತ್ತೆ ಒಟ್ಟು ಆರು ಸ್ಟೇಜಲ್ಲಿ ಫಿಲ್ಟರ್ ಆಗಿ ಇದು ಬೋರ್ಗೆ ಇಂಜೆಕ್ಟ್ ಆಗುತ್ತೆ ಇದು ಮೂರು ದಿನ ನಾಲ್ಕು ದಿನ ಮುಗ್ದು ಹೋದ್ರ ಕತೆ ತಿರುಗಾ ಏನ್ ಮಾಡಿದೀನಿ ಅಲ್ಲಿ ಇಂಚ್ ಪೈಪ್ ಹಾಕಿದ್ವಿ ನೋಡಿ ರೂಪಾಯಿ ಎಂಟು ಇಂಚು ಪೈಪು ಆ ಟ್ಯಾಂಕ್ ಹೋಗುತ್ತೆ ಹೆಚ್ಚಾಗಿದ್ದು ನೀರು ನಾಲ್ಕು ಲಕ್ಷ ಲೀಟರ್ ಸಂಪು ಹೋಗುತ್ತೆ ಇನ್ನು ಅಲ್ಲಿ ಪೈಪ್ ಇದಾವೆ ಇಲ್ಲಿ ಪೈಪ್ ಅದ ನೋಡಿ ಇಪ್ಪತ್ತರಂಬತ್ತು ಇಂಗು ಬಾವಿಗಳಿದಾವೆ ಆ ಇಂಗು ಬಾವಿಗಳಿಗೆ ನೀರು ಹೋಗುತ್ತೆ ಅದು ಇನ್ ಡೈರೆಕ್ಟ್ ಸಪೋರ್ಟ್ ಮಾಡುತ್ತೆ ಇದೆಲ್ಲವೂ ಸಾಧ್ಯ ಆಗೋದು ಕೆರೆಯಲ್ಲಿ ನೀರು ಓವರ್ ಓವರ್ ಫ್ಲೋ ಆದ್ರೆ ಫ್ಲೋ ಹಾಗೆ ಆಗುತ್ತೆ ಕೆರೆ ಟ್ಯಾಂಕ್ ತುಂಬುತ್ತೆ ನೂರ ಎಂಬತ್ತು ಗುಂಡಿಗಳು ತುಂಬುತ್ತವೆ ಆ ಕೆರೆಗಳು ತುಂಬುತ್ತವೆ ಮುಂದಕ್ಕೆ ನೀರು ಆಟೋಮೆಟಿಕ್ ಆಗಿ ಏನಾಗುತ್ತೆ ಇಡೀ ಜಮೀನೇ ಏನು ಹದಿನೈದು ಎಂಟು ಇಪ್ಪತ್ತಕರೇನ ಫುಲ್ ಕಂಪ್ಲೀಟ್ ವಾಟರ್ ಬೆಡ್ ಆಗಿ ಹೋಗಿದೆ ಇಷ್ಟೆಲ್ಲ ಆದ್ಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಪ್ಪಾ ಅಂತ ಅಂದ್ರೆ ವಾಟರ್ ವಾರಿಯರ್ ಅಥವಾ ವಾಟರ್ ಸೋಲ್ಜರ್ ಈ ನಮ್ಮ ಏನು ವಾಟರ್ ಲಿಟ್ರೆಸಿ ಫೌಂಡೇಶನ್ ಅಯ್ಯಪ್ಪ ಮಸಗಿ ಇವ್ರು ಇವರೆಲ್ಲರನ್ನೂ ಪಕ್ಕಕ್ಕಿಡಿ ನೀವು ಯೋಚನೆ ಮಾಡ್ಬೇಕಾಗಿರೋದೇನಪ್ಪಾ ಅಂತ ಅಂದ್ರೆ ನೀವು ಯಾವುದನ್ನ ಕೊಡ್ತೀರೋ ಅದನ್ನ ವಾಪಸ್ ಪಡ್ಕೊಳ್ಳೋದಕ್ಕೆ ಸಾಧ್ಯ ನೀವು ಜಾಲಿ ಗಿಡ ಹಾಕಿ ಮಾವಿನ ಹಣ್ಣು ಎಕ್ಸ್ಪೆಕ್ಟ್ ಮಾಡಿದ್ರೆ ಹೇಗೆ ಸೊ ಆ ಕಾರಣಕ್ಕೆ ನೀರು ಪೋಲಾಗಿ ಹೋಗೋದನ್ನ ತಡೆದ್ರೆ ನಿಮ್ಮ ಕಷ್ಟ ಕಾಲಕ್ಕೆ ಅದು ಆಗತ್ತೆ ಲೋ ಕಾಸ್ಟ್ ಮೆಥಡ್ ಅಲ್ಲಿ ಮಾಡಬಹುದು ಪಿಟ್ ಅಂಡ್ ಫರೋ ಮೆಥಡ್ ಕೌಂಟರ್ ಬಂಡಿಂಗು ಅಥವಾ ಬೋರ್ವೆಲ್ಗೆ ರೀಚಾರ್ಜ್ ಮಾಡೋದು ಕೃತಕ ರೀತಿಯಲ್ಲಿ ಕೆರೆಗಳನ್ನು ನಿರ್ಮಾಣ ಮಾಡಿಕೊಳ್ಳೋದು ಇಂಗು ಗುಂಡಿಯನ್ನು ಮಾಡ್ಕೊಳ್ಳೋದು ಹೀಗೆ ಅನೇಕ ಅವಕಾಶಗಳಿದ್ದಾವೆ ನೀವು ಗಮನಿಸಬೇಕಷ್ಟೆ ನಿಮಗೆ ಎಲ್ಲಿಂದ ನೀರು ಗ್ರಾವಿಟೇಷನಲ್ ಫೋರ್ಸ್ ನಲ್ಲಿ ಹರಿದು ಬರುತ್ತೆ ಎಲ್ಲಿ ನೀವು ಒಂದು ಸ್ಟ್ರಕ್ಚರ್ ಅನ್ನ ಕನ್ಸ್ಟ್ರಕ್ಟ್ ಮಾಡಿದ್ರೆ ಅಲ್ಲಿ ನೀರು ನಿಲ್ಲುತ್ತೆ ನಿಧಾನಕ್ಕೆ ಆ ನೀರು ಆ ಭೂಮಿಯನ್ನ ರಿಚ್ ಆಗಿರುವಂತೆ ನೋಡಿಕೊಳ್ಳುತ್ತೆ ಇದೆಲ್ಲವನ್ನು ನೀವು ಸ್ಟಡಿ ಮಾಡಬೇಕಾಗುತ್ತೆ ಆ ತರದ ಡೀಟೇಲ್ಡ್ ಸ್ಟಡಿ ಮಾಡೋದಕ್ಕಂತಾನೆ ಅಯ್ಯಪ್ಪ ಮಸಗಿ ಅವರ ಹಲವು ದಶಕಗಳ ಅನುಭವವನ್ನು ಕೋರ್ಸ್ ನ ರೂಪದಲ್ಲಿ ಫಿನಾನ್ಷಿಯಲ್ ಫ್ರೀಡಂ ಆಪ್ ನಲ್ಲಿ ಒದಗಿಸಲಾಗಿದೆ ಪ್ಲೇಸ್ಟೋರ್ ಅಥವಾ ಆಪ್ ಸ್ಟೋರ್ನಿಂದ ಫಿನಾನ್ಷಿಯಲ್ ಫ್ರೀಡಮ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳಿ ಈ ಕೋರ್ಸ್ನ ಜೊತೆ ಜೊತೆಗೆ ಆರ್ನೂರ ಐವತ್ತಕ್ಕೂ ಹೆಚ್ಚು ಕೋರ್ಸ್ಗಳು ಪರ್ಸನಲ್ ಫಿನಾನ್ಸ್ ಕೃಷಿ ಹಾಗೆಯೇ ಬಿಸ್ನೆಸ್ ನ ಬಗ್ಗೆ ನಿಮ್ಮ ಬದುಕನ್ನ ಬದಲಾಯಿಸುವ ಶಕ್ತಿಯನ್ನ ಹೊಂದಿರುವ ಕಂಟೆಂಟ್ ಅಲ್ಲಿದೆ ಅದನ್ನು ಬಳಸಿಕೊಂಡು ನೀವು ಯಶಸ್ವಿಯಾಗಿ ನೆನಪಿರಲಿ ಜೀವ ಕಾಪಾಡಿದ್ರೆ ನಮ್ಮ ನಿಮ್ಮೆಲ್ಲರ ಜೀವಕ್ಕೂ ಖಂಡಿತ ಅದು ಕೊಡುಗೆಯನ್ನು ನೀಡ್ತಾ ಹೋಗುತ್ತೆ ಆ ಕೆಲಸವನ್ನ ಎಲ್ಲರೂ ಸೇರಿ ಮಾಡೋಣ ಈ ಮಾಹಿತಿ ಅಗತ್ಯ ಇರುವ ಎಲ್ಲರಿಗೂ ಈ ವಿಡಿಯೋವನ್ನು ಹಂಚ್ತೀರಿ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಆಲ್ ವೆರಿ ಬೆಸ್ಟ್